ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಭೂಮಿಯ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧಿಸಲೇಬೇಕೆಂಬ ಛಲವು ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಸಾಧನೆಗೆ ಬೆನ್ನೆಲುಬಾಗಿ ಹಿಂದೆ ಗುರುಗಳು ಇದ್ದರೆ ಮಾತ್ರ ನಮ್ಮ ಗುರಿ ಈಡೇರಲು ಸಾಧ್ಯ. ಹೀಗೆ ನಮ್ಮ ಜೀವನದ ಗುರಿಯನ್ನು ಯಶಸ್ವಿಯಾಗಿ ತಲುಪಿಸಲು ಸಹಕರಿಸಿದ ಗುರುಗಳನ್ನು ಕೂಡ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಂತಹ ಗುರುಗಳ ಸ್ಮರಣೆಗೆ ಮುಂದಾಗಿದ್ದಾರೆ ಹಿರಿಯೂರಿನ ವಾಣಿ ವಿಲಾಸಪುರದ ಶ್ರೀ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು. ಸಾವಿರದ ಒಂಬೈನೂರ ತೊಂಬತ್ತೇಳು 2001 ಸಾಲಿನಲ್ಲಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇದೀಗ ತಮ್ಮದೇ ಆದ ನೆಲೆಯನ್ನು ಕಂಡುಕೊಂಡು ಬದುಕು ಕಟ್ಟಿಕೊಂಡಿರುವ ಸುಮಾರು 250 ಹೆಚ್ಚು ವಿದ್ಯಾರ್ಥಿಗಳ ತಂಡವು ತಮ್ಮ ಗುರುಗಳನ್ನು ಗೌರವಿಸುವ ಸಲುವಾಗಿ ಇದೇ ಶಾಲೆಯ ಆವರಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಸುಮಾರು 20 ವರ್ಷಗಳ ನಂತರ ಒಂದೇ ಕಡೆ ಸಮ್ಮಿಲನಗೊಂಡ ವಿದ್ಯಾರ್ಥಿಗಳು ಮತ್ತು ಗುರುವೃಂದದವರು ತಮ್ಮ ಹಳೆಯ ನೆನಪಿನ ಬುತ್ತಿಯನ್ನು ಮೆಲುಕು ಹಾಕಿದರು. ತಮ್ಮ ನೆಚ್ಚಿನ ಗುರುಗಳನ್ನು ಕಂಡು ವಿದ್ಯಾರ್ಥಿಗಳು ಭಾವುಕರಾದರೆ ವಿದ್ಯಾರ್ಥಿ ಸಮೂಹದ ಆತಿಥ್ಯ ಮತ್ತು ಅಭಿನಂದನೆಗೆ ಗುರುವೃಂದದವರು ಕೂಡ ಮೂಕವಿಸ್ಮಿತರಾಗಿದ್ದರು. ವೇದಿಕೆಯ ಮೇಲೆ ಮಾತನಾಡಿದ ಗುರುವೃಂದದ ಹಲವರು ಇದೊಂದು ಮರೆಯಲಾಗದ ದಿನವೆಂದು ಬಣ್ಣಿಸಿದರು. ಪಡ್ಕೊಂಡ ಮೇಲೆ ಏನೋ ಇದೊಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಆಯ್ತಲ್ಲ ಮುಗಿತು ಬಿಡ್ಗಂದು ರಿಟೈರ್ಡ್ ಆದ್ಮೇಲೆ ಇನ್ನೇನಿದೆ ಏನಿಲ್ಲ ಅಂತೇಳಿ ನನಗೆ ಅದ್ರ ಬಗ್ಗೆ ಯಾವುದೇ ಒಂದು ಕಾಳಜಿ ಇರಲಿಲ್ಲ. ಆದ್ರೆ ನನ್ನ ಮಕ್ಕಳು ಈ ಒಂದು ಫಸ್ಟ್ ಬ್ಯಾಚ್ನರ್ ಆಗಿರ್ತಕ್ಕಂಥವ್ರು ಅದು ಶಿಕ್ಷಕರಿಗೆ ಸನ್ಮಾನ ಮಾಡಬೇಕು. ಗುರುವೃಂದವನ್ನು ನಾವು ಇಲ್ಲಿ ಅವರಿಗೆ ಯಾವುದೇ ಒಂದು ಈ ವಂದನೆಗಳನ್ನು ಅರ್ಪಿಸ್ಬೇಕು. ಅವರ ಜ್ಞಾಪಕಾರ್ಥವಾಗಿ ಒಂದು ಸಮಾರಂಭವನ್ನು ಹಮ್ಮಿಕೊಂಡು ನಾವು ಅವರಿಗೆ ನಮನವನ್ನು ಅರ್ಪಿಸ್ಬೇಕು ಅಂತೇಳಿ ಅವರು ನಮ್ಮ ಮನೆಗಳಿಗೆ ಬಂದು ನಮ್ಮನ್ನು ಇನ್ವೈಟ್ ಮಾಡಿದಾಗ ಇಲ್ಲಪ್ಪ ಖಂಡಿತ ಬರ್ತೀನಿ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಆಸೆ ಆಯಿತು. ನಾನು ಈಗ ಬಂದು ಎಂಟ್ರೆನ್ಸ್ ಆದಾಗ ನಮ್ಮ ಹುಡುಗರು ಏನು ಮಾಡಿದ್ರು, ಅಯ್ಯೋ ಮಿಸ್ ಬಂದ್ರ ಅಯ್ಯೋ ಮಿಸ್ ಬಂದ್ರ ಅಂತೇಳಿ ಎಲ್ಲರೂ ಕೂಡ ನನಗೆ ಖಾಲಿ ನಮಸ್ಕಾರ ಮಾಡಿದ್ರು. ಆದರೆ ತಾಯಿಗೆ ಎಷ್ಟು ಒಂದು ಆನಂದ ಆಯಿತು ಅಂದರೆ ಒಂದು ಮಗು ಬೆಳೆದು ದೊಡ್ಡದಾಗಿ ಅದು ಎಮ್ಮರು ಆದಾಗ ಆಕೆಗೆ ಎಷ್ಟು ಸಂತೋಷವಾಗುತ್ತೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗಾಯಿತು. ನನ್ನ ಮಕ್ಕಳನ್ನು ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿ ನನ್ನನ್ನು ಆಧಾರದಿಂದ ಸ್ವಾಗತ ಮಾಡ್ತಾ ಇದ್ದಾರೆ, ಅವರಿಗೆ ಎಷ್ಟು ಅಭಿಮಾನವಿದೆ ನಮ್ಮ ಮೇಲೆ ಅಂತ ಹೇಳ್ಬಿಟ್ಟು ನನಗೆ ಬಹಳ ಖುಷಿ ಆಯ್ತು. ಅಂದರೆ ನಿಜಕ್ಕೂ ನನಗೆ ಬಂದು ಕರೆದ್ರು ಬಹಳ ಖುಷಿನೂ ಅನ್ನಿಸ್ತು. ಅದು ಇವತ್ತು ಮದುವೆ ಕಾರ್ಯಕ್ರಮ ಇತ್ತು, ನಮ್ಮ ಮನೆಯ ಮೇಲೆ ಆ ಕಡೆ ತುಮಕೂರು ಕಳಿಸಿ ಬೇರೆ ಒಂದು ವ್ಯವಸ್ಥೆ ಮಾಡಿ ನಾನು ಈ ಕಡೆ ನಾನು ಸಾಹೇಬ್ ಇದ್ರು ಬಿದ್ದು ಬಂದ್ವಿ. ಒಳ್ಳೆ ಹುಡುಗರು ಚೆನ್ನಾಗಿದ್ರು, ಅದಕ್ಕೋಸ್ಕರ ಈ ಕೆರೆ ಕಡೆ ತುಂಬಿದೆ. ಒಂದು ರೌಂಡ್ ಎಲ್ಲ ನೋಡಿಕೊಂಡ್ಬಿಟ್ಟು ಹೋಗ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ಇಲ್ಲಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹೊಂದಿಸಿ. ಈ ಶಾಲೆ 1997 ಪಿ ಮಂಜುನಾಥ್ ಸಾಹೇಬರು ಇದನ್ನು ಮಂಜೂರು ಮಾಡಿಕೊಟ್ರು. ಅದೇ ಥರ ಅದಕ್ಕೂ ಹಿಂದೆ ಕೆ ಎಚ್ ರಂಗನಾಥ್ ಸಾಹೇಬರು ಉರುವಳ್ಳಿನಲ್ಲಿ ಒಂದು ನವೋದಯ ಶಾಲೆಯನ್ನು ಪ್ರಾರಂಭ ಮಾಡಿದರು. ಈ ಎರಡು ಅತ್ಯಂತ ಉತ್ತಮವಾಗಿರುವಂಥ ಒಂದು ಕೆಲಸಗಳು ನಮ್ಮ ಒಂದು ನಾಡಿನಲ್ಲಿ ಆಗಿದ್ದರಿಂದ ಇಷ್ಟೆಲ್ಲ ಪ್ರಗತಿಯಾಗಲಿಕ್ಕೆ ಸಹಾಯ. ಇಲ್ಲೇ ನಾನು ಇದ್ದಂತಹ ಒಂದು ಎರಡು ಅನುಭವಗಳನ್ನು ಅಷ್ಟೇ ನಿಮ್ಮ ಹಂಚ್ಕೊಳ್ತೀನಿ. ಇಲ್ಲೇ ಒಂದು ನಡೆದಿರತಕ್ಕಂತಹದ್ದು ಗುರುವಂದನ ಕಾರ್ಯಕ್ರಮ ಅಲ್ಲ, ಗುರು ಶಿಷ್ಯರ ಸಮ್ಮೇಳನ ಸಮಾರಂಭ ಅಂತ ಅನ್ಕೋತೀವಿ. ಅದಕ್ಕಾಗಿ ನಾವು ಕಲಿತಂಥ ವಿದ್ಯಾರ್ಥಿಗಳಿಗೆ ನಾವು ಯಾವತ್ತೂ ಅಭಾರಿಯಾಗಿರ್ತೇವೆ. ಎಲ್ಲ ಗಣ್ಯರೇ ಹಾಗೂ ಹಳೆಯ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಈಗಿನ ವಿದ್ಯಾರ್ಥಿಗಳೇ, ನಾನು ದೂರದ ಬಳ್ಳಾರಿ ಜಿಲ್ಲೆಯಲ್ಲಿ ಬಂದಾಗ ಈ ಪ್ರೀತಿಯಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರೀತಿ ತೋರಿಸಿದೆ ಅಂತಂದರೆ
ಫಸ್ಟ್ ಡೇ ಬಂದು ನನ್ನ ಕರ್ಕೊಂಡೋಗಿ ಊಟಕ್ಕಿಟ್ಟು ತುಂಬ ಪ್ರೀತಿ ವಿಶ್ವಾಸವನ್ನು ನನಗೆ ತೋರಿಸಿದ್ರು. ನೀವೆಲ್ಲ ಕೊಟ್ಟಂಥ ಪ್ರೀತಿ ಪರ್ಸಲ್ಲಿ ಹೇಗಿಲ್ವಾ, ನನಗೆ ಇಲ್ಲಿ ಬರ್ತಾ ಇರೋದನ್ನ ನನ್ನ ಕಾಲನ್ನು ನಮಸ್ಕರಿಸ್ತಾ ನಾನು ಸ್ವಾಗತಿಸಿದ್ರಿ. ಒಂದು ಒಬ್ಬ ವಿದ್ಯಾರ್ಥಿಯನ್ನು ಮರೆತು ಹೇಳಿದ್ರು, ಸರ್ ನಮ್ಗೆ ಈ ಶಾಲೆಯಲ್ಲಿ ನಿಮ್ಮಷ್ಟು ಬೈದವರು ನಿಮ್ಮಷ್ಟು ಹೊಡೆದವರು ಯಾರಿಗಿಲ್ಲ ಸರ್, ನಿಜ ಸತ್ಯ. ಆದರೆ ಹಿಂದೆ ನನ್ನ ಒಂದು ಕಾಳಜಿ ಒಂದು ಕಳಕಳಿ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಅಭ್ಯುದಯ ಆದರೆ ಹಿಂದೆ ನನ್ನ ಸದಾ ಚಿಂತನೆಯಲ್ಲಿ ಇರ್ತೀನಿ. ಹಾಗಾಗಿ ನನ್ನ ಕಣ್ಣಲ್ಲಿ ನೀರು ಬರ್ತದೆ ನಿಮ್ಮನ್ನೆಲ್ಲ ನೋಡಿದ್ರೆ, ಈ ಸುದಿನ ನನ್ನ ಜೀವನದಲ್ಲಿ ಬರ್ತದ ಅಂತ ನಾನು ಅವಶ್ಯ. ಸ್ಥಳೀಯ ವಸತಿ ಶಾಲೆಯ ಮಕ್ಕಳು ವೇದಿಕೆಯ ಮೇಲೆ ವಿವಿಧ ಗೀತೆಗಳಿಗೆ ವರ್ಣರಂಜಿತವಾಗಿ ಹೆಜ್ಜೆ ಹಾಕಿ ಗುರುವಂದನಾ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ತಂದರು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಲು ಶ್ರಮಿಸಿದ ಈ ಸಾಲಿನ ಹಿರಿಯ ವಿದ್ಯಾರ್ಥಿಗಳಾದ ಸಂಜಯ್ ಚೌಹಾಣ್, ಕಾರ್ತಿಕ್ ಚಂದ್ರ ಮತ್ತು ಸ್ವಾಮಿಯವರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸರ್ವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗುರು ಶಿಷ್ಯರ ಬಾಂಧವ್ಯದ ಬೆಸುಗೆಯಾದ ಈ ಕಾರ್ಯಕ್ರಮವನ್ನು ರಾಜೀವ್ ಚೌಹಾಣ್ ಮತ್ತು ಶಿವಕುಮಾರ್ ನಿರೂಪಿಸಿದರು. ಶ್ರೀಮತಿ ಅಶ್ವಿನಿ ಪ್ರಾರ್ಥಿಸಿ ನವೀನ್ ಸ್ವಾಗತಿಸಿದರು. ಎಚ್ಎಸ್ ಬಸವರಾಜ್ ಸರ್ವರಿಗೂ ವಂದನಾರ್ಪಣೆ ತಿಳಿಸಿದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.